ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಹಬ್ಬವನ್ನು ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಕುಲಹಳ್ಳಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ವಿಶೇಷವೆಂದರೆ ಮೊಹರಂ ಹಬ್ಬದ ಅಂಗವಾಗಿ ಮಸೀದಿಯ ಮುಂದೆ ಇರುವ ಬೆಂಕಿಯ ಕೊಂಡಕ್ಕೆ ಪೂಜೆ ಸಲ್ಲಿಸಿ ಮಡಿಕೆಯಲ್ಲಿ ಹಾಲು ಹಾಕಿ ಬೆಂಕಿಯ ಕೊಂಡದಲ್ಲಿ ಇಡುತ್ತಾರೆ. ಹಾಲು ಉಕ್ಕುವುದರಿಂದ ಗ್ರಾಮದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಮೊಹರಂ ಹಬ್ಬದ ಪ್ರಯುಕ್ತ ವಿವಿಧ ರೀತಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಕತ್ತಲ ದಿನದ ಸಂಭ್ರಮ, ಉಪವಾಸ, ಸಿಹಿ ತಿನಿಸುಗಳ ನೈವೇದ್ಯ, ಭಕ್ತರ ಹರಕೆ ಪೂರೈಕೆ, ಮನರಂಜನೆ ಮೂಡಿಸುವ ಜನಪದ ಕಲಾಮೇಳ, ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಜರುಗಿದವು. ಫಂಜಾಗಳನ್ನು ನದಿಗೆ ಕಳುಹಿಸುವ ವೇಳೆ ದರ್ಗಾದಲ್ಲಿ ಕಾರ್ಮಿಕ ಹೇಳುವ ಪದ್ಧತಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ. ಇದರಿಂದ ಗ್ರಾಮದಲ್ಲಿ ನಡೆಯುವ ಒಳಿತು ಕೆಡಕುಗಳ ಅರಿವು ಮೂಡುತ್ತದೆ ಎಂಬುದು ಹಿರಿಯರ ಹಾಗೂ ಗ್ರಾಮಸ್ಥರ ನಂಬಿಕೆ. ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಡಗರ ಸಂಭ್ರಮದಿಂದ ಮೊಹರಂ ಹಬ್ಬವನ್ನು ಆಚರಿಸಿ ಗ್ರಾಮಸ್ಥರೆಲ್ಲರೂ ದೇವರನ್ನು ನದಿಗೆ ಕಳುಹಿಸುತ್ತಾರೆ. ಚಿಕ್ಕ 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 ಚಿಕ್ಕ